नमस्कार वीक्षकरे 11 व्हीलर्स टीवी स्वागत नहीं नम चानल सब्सक्राइब आगे कूडले सब्सक्राइब आगे बेल बटन प्रेस वीक्षक नव संचिकली हे मन अधिपति यहा मन ऐन लाभ अगर नावत स्वल्प डीटेल डिस्कस सो अदिंत मुंचे हे मन अवकाश मन अंत करती सो इत हे मन अधिपति ऐनमे सो टाइम टाइम के अवकाशे हेल्प होते सो अब यहा मन यहा रीतिया अवकाश को सो इजाक्टे डिग्री वैसु आ मन सो ना सूम्ने लग्न चार्ट नोड़बिटो इंद हे मन अधिपति सो इदू इंत इन मनलिए अर नोड़बार्दु सो करेक्टे एक्साक्ट डिग्री वैस नोड़े निम्ब अक्यूरेट रिसल्ट्स बर्ता होगुत्ते सो इन हे मन अधिपति वे मन अरे लग्नदल सो ಎಷ್ಟು ಬೇಕೋ ಅಷ್ಟು ಅವಕಾಶಗಳು ಅವಕಾಶಗಳ ಸುರಿಮಳೆ ಅಂತಾನೆ ಅಂತೀವಿ ಸೋ ಎಲ್ಲರಿಗೂ ಅದು ಬರಲ್ಲ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಕುರಿಕಾಯರು ಇನ್ಯಾದೋ ಸಿಂಗಿಂಗ್ ಶೋ ಅಲ್ಲಿ ಹೋಗಿ ಹಾಡು ಹೇಳೋಂತ ಅವಕಾಶ ಸೋ ಈ ತರ ಅಂದ್ರೆ ಅದು ಅಲ್ಲಿದೆ ಅಂತ ಅಲ್ಲ ಸೋ ಅಲ್ಲಿ ಈ ತರ ಒಂದು ಸುಮಾರು ಅವಕಾಶಗಳು ಎಲ್ಲೋ ಇದ್ದವರು ನಿನ್ನೆಲ್ಲೋ ತಗೊಂಡೋಗಿ ನಿಲ್ಸೋಂತ ಅವಕಾಶಗಳು ಸಿಗ್ತಾ ಹೋಗುತ್ತೆ ಸೋ ಇನ್ನ 11ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಇದ್ದರೆ ಸೋ ಇದು ಉಳಿತಾಯಗಳ ಒಂದು ಯಾವುದೇ ಕೊರತೆಗಳು ಇಲ್ಲದೆ ಇರೋ ತರ ನೋಡ್ಕೊಳ್ಳುತ್ತೆ ಅಂದ್ರೆ ತುಂಬಾ ಹಣ ಇರುತ್ತೆ ಅಂತ ಹೇಳಲ್ಲ ಬಟ್ ಆದ್ರೆ ಉಳಿತಾಯಕ್ಕೆ ಯಾವುದೇ ತರಹದ ಒಂದು ಕೊರತೆ ಇರೋದಿಲ್ಲ ಅವರಿಗೆತ್ರ ಮಿನಿಮಮ್ ಬ್ಯಾಲೆನ್ಸ್ ಯಾವಾಗಲೂ ಇರೋ ತರ ನೋಡ್ಕೊಳ್ಳುತ್ತೆ ಸೋ ಇನ್ನ 11ನೇ ಮನೆ ಅಧಿಪತಿ ಒಂದು 3ನೇ ಮನೆಯಲ್ಲಿ ಇದ್ದರೆ ಇವರ ವ್ಯಕ್ತಿತ್ವ ಅನ್ನೋದು ಎಕ್ಸ್ಟ್ರಾಆರ್ಡಿನರಿ ಆಗಿರುತ್ತೆ ಸೋ ಇವರ ವ್ಯಕ್ತಿತ್ವಕ್ಕೆ ಯಾರು ಮ್ಯಾಚ್ ಮಾಡೋದಕ್ಕಾಗಲ್ಲ ಅಂದ್ರೆ ಒಂದತರ ಯಾವಾಗಲೂ ಆಕ್ಟಿವ್ ಆಗಿರೋದು ಸೋ ಲವಲವಿಕೆಯಿಂದ ಕೂಡಿದಂತ ವ್ಯಕ್ತಿತ್ವ ವ್ಯಕ್ತಿ ಇವರಾಗಿರ್ತಾರೆ ಸೋ ಇನ್ನ 11ನೇ ಮನೆಯ ಒಂದು ಅಧಿಪತಿ 4ನೇ ಮನೆಯಲ್ಲಿ ಇದ್ದರೆ ಡಿಗ್ರಿ ವೈಸ್ ನೋಡ್ಕೊಳ್ಳಿ 100% ಅವರ ಜೀವನದಲ್ಲಿ ಮನೆ ಕಟ್ಟೇ ಕಟ್ಟುತ್ತಾರೆ ಬೇರೆ ಅಂದ್ರೆ ಅವರ ಜೀವನದಲ್ಲಿ ಯಾವ ಬೇಕಾದರೂ ಕಟ್ಟಬಹುದು ಬಟ್ 100% ಕಟ್ಟೇ ಕಟ್ಟುತ್ತಾರೆ ಅದು ಮಾತ್ರ ಫಿಕ್ಸ್ ಸೋ ಇನ್ನ 11ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಇದ್ದರೆ ಸೋ ಇಲ್ಲಿ ಅವರು ಒಂದು ಇಮ್ಯಾಜಿನೇಷನ್ ಲೆವೆಲ್ ಅಂತೀವಲ್ಲ ಸೋ ಅದು ಎಕ್ಸ್ಟ್ರಾಆರ್ಡಿನರಿ ಆಗಿರುತ್ತೆ ಸೋ ಅಂದ್ರೆ ಅವರು ಒಂದು ತಲೆಯಲ್ಲೇ ಇನ್ ಯಾವುದೇ ತರಹದ ಒಂದು ಇಮ್ಯಾಜಿನೇಷನ್ಸ್ ನ ಮಾಡ್ಕೋಬಹುದು ಯೂಶುವಲಿ ಅದು ಈ ಡೈರೆಕ್ಟರ್ಗಳು ಅಥವಾ ಸಿನಿಮಾ ಒಂದು ಸಿನಿಮಾಗೆ ಸಂಬಂಧಪಟ್ಟ ವ್ಯಕ್ತಿತ್ವಗಳು ಇವರಿಗೆ ಸಂಬಂಧಪಟ್ಟಿರುತ್ತೆ ಸೋ ಇಲ್ಲಿ ಅವರು ಒಂದು ಸೈಂಟಿಸ್ಟ್ಗಳು ಆಗಿರ್ಬೋದು ಸೋ ಇಲ್ಲಿ ಏನಂದ್ರೆ ಅವ್ರ ತಲೆಯಲ್ಲಿ ಎಂಥ ಇಮ್ಯಾಜಿನೇಷನ್ ಬೇಕಾದ್ರೂ ಮಾಡ್ಕೋಬಹುದು ಸೋ ಅಲ್ಲಿ ಹೆಂಗೆ ಅಂದರೆ ತಲೆಯಲ್ಲಿ ಲೆಕ್ಕ ಹಾಕ್ತಿವಲ್ಲ ಯೂಶುವಲಿ ಎಲ್ಲರೂ ಸೋ ಆ ಥರ ಅವರು ದೊಡ್ಡ ದೊಡ್ಡ ಕ್ಯಾಲ್ಕುಲೇಷನ್ಸೇ ಮಾಡ್ತಾರೆ ಸೋ ಅಂಥ ಒಂದು ಇಮ್ಯಾಜಿನೇಷನ್ ಪವರ್ ಅವರಿಗಿರುತ್ತೆ ಸೊ ಇನ್ನ ಒಂದು 11ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದರೆ ಸೊ ಇದು ಒಂಥರ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಯಾಕಂದರೆ ಅವರಿಗೆ ಜೀವನದಲ್ಲಿ ಕೆಲಸಕ್ಕೆ ಕೊರತೆ ಇರೋಲ್ಲ ನೆನ್ಪಿಟ್ಕೊಳ್ಳಿ 6ನೇ ಮನೆಯಲ್ಲೇ ಇರಬೇಕು ಸೊ ಇಲ್ಲಿ ಡಿಗ್ರಿ ವೈಸು 7ನೇ ಮನೆಗೆ ಹೋಯ್ತು 5ನೇ ಮನೆಗೆ ಹೋಯ್ತು ಅಂದರೆ ಅಲ್ಲ ಸೊ 6ನೇ ಮನೆಯಲ್ಲೇ ಇದ್ದರೆ ಅಂದರೆ 11ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದರೆ ಸೊ ಇವರಿಗೆ ಜೀವನದ ಉದ್ದಕ್ಕೂ ಕೂಡ ಒಂದು ಕೆಲಸದ ಕೊರತೆ ಅನ್ನೋದು ಕಾಣೋಲ್ಲ ಸೊ ಅವರಿಗೆ ಯಾವಾಗಲೂ ಕೂಡ ಒಂದು ವ್ಯಾಪಾರ ಅಥವಾ ಅವರ ಒಂದು ಕೆಲಸ ಚೆನ್ನಾಗೇ ನಡೀತಾ ಇರುತ್ತೆ ಸೊ ಇನ್ನು 11ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿದ್ದರೆ ವ್ಯಾಪಾರಕ್ಕೆ ಬೆಸ್ಟ್ ಫಾರ್ ದ ಬಿಸ್ನೆಸ್ ಅಂತೀವಲ್ಲ ಸೊ ಆ ಥರ ಒಂದು ಕ್ಯಾಲ್ಕುಲೇಷನ್ಸಲ್ಲಿ ವರ್ಕ್ ಆಗುತ್ತೆ ಸೊ ಇಲ್ಲಿ ಅವರು ಬಿಸ್ನೆಸ್ಗೆ ಸಿಕ್ಕಾಬಟ್ಟೆ ಅವಕಾಶಗಳು ಬರುತ್ತೆ ಸೊ ಅದನ್ನು ಬಿಸ್ನೆಸ್ ಚೆನ್ನಾಗಾಗುತ್ತೆ ಆದರೆ ಬೇರೆ ಬೇರೆ ಗ್ರಹಗಳ ಪೊಸಿಷನ್ ಮೇಲೆ ಅವರ ಒಂದು ಏರಿಳಿತಗಳು ಲೆಕ್ಕಾಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ ಸೊ ಇನ್ನು 11ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿದ್ದರೆ ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಇದೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಸೊ ಈಗ ಜೋಕಿಗೆಲ್ಲ ಕೆಲವರು ಹೇಳ್ತಾರೆ ಸೊ ನನಗೆ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಬಂದಾದಾಗ ಯಾವುದೋ ಒಂದು ಕಿಟಕಿ ಓಪನ್ ಆಯಿತು ಅಂತ ಸೊ ಇದು ಆ ಥರ ಅವಕಾಶಗಳನ್ನ ಕೊಡುತ್ತೆ ಸೊ ಇದು 11ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿದ್ದರೆ ಏನೋ ಸರಿಯಾಗ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಏನೋ ಒಂದು ಕೈ ಹಿಡಿಯುತ್ತೆ ಸೊ ಹಂಗೆ ಸೊ ಆ ಥರ ಒಂದು ಏನೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ಏನೋ ಒಂದು ಬರುತ್ತಲ್ವ ಸೊ ಅದು ಅಂಥ ಅವಕಾಶಗಳನ್ನು 11ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿದ್ದರೆ ಕೊಡ್ತಾ ಹೋಗುತ್ತೆ ಸೊ ಇನ್ನು 11ನೇ ಮನೆ ಅಧಿಪತಿ ಒಂದು 9ನೇ ಮನೆಯಲ್ಲಿದ್ದರೆ ಸೊ ಇಲ್ಲಿ ಎಲ್ಲ ರೀತಿಯಾದಂತಹ ಒಂದು ಅದೃಷ್ಟಗಳನ್ನು ಅದು ಎಲ್ಲ ಅದೃಷ್ಟಗಳ ಒಂದು ಕೂಡಿಸ್ಕೊಂಡು ಬರುತ್ತೆ ಅಂತೀವಲ್ಲ ಸೊ ಆ ಥರ ಸೊ ಅವರಿಗೆ ಟೈಮ್ ಟು ಟೈಮ್ ಕರೆಕ್ಟ್ ಟೈಮ್ ಪ್ರಕಾರ ಸೊ ಇವಾಗ ಕರೆಕ್ಟಾಗಿ ಒಂದು ಕಾಲೇಜ್ ಓದ್ತಾರೆ ಪಟ್ ಅಂತ ಕ್ಯಾಂಪಸ್ ಇಂಟರ್ವ್ಯೂ ಆಗುತ್ತೆ ಒಂದೊಳ್ಳೆ ಸ್ಥಾನಕ್ಕೆ ಹೋಗ್ತಾರೆ ಒಳ್ಳೆ ದುಡಿಮೆ ಇರುತ್ತೆ ಸೊ ಅವರಿಗೆ ಟೈಮ್ ಟು ಟೈಮ್ ಎಲ್ಲ ಕರೆಕ್ಟಾಗೆ ಯಾವುದೇ ಮಿಸ್ಮ್ಯಾಚ್ ಆಗದಲ್ಲೇ ಆಗ್ತಾ ಹೋಗುತ್ತೆ ಅಂತೀವಲ್ಲ ಸೊ ಆ ಥರ ಸೊ ಬಟ್ ಇಲ್ಲ ಎಲ್ಲರ ಜೀವನದಲ್ಲೂ ಕಷ್ಟಗಳು ಬರಲೇಬೇಕು ಸೊ ಇದೆಲ್ಲವನ್ನು ಅವಕಾಶಗಳು ಸಿಗುತ್ತೆ ಅದೆಲ್ಲ ಆಗುತ್ತೆ ಅಂತ ಅಲ್ಲ ಸೊ ಅದೆಲ್ಲದಕ್ಕೂ ಅವಕಾಶ ಸಿಗುತ್ತೆ ಸೊ ಇಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ತರೋದು ಅದು ಒಂದು ಅವಕಾಶ ಅಷ್ಟೇ
ಬಟ್ ಅಲ್ಲಿ ಹೋಗಿ ಗಿಟ್ಟಿಸ್ಕೊಳ್ಬೇಕು ಅನ್ನೋದನ್ನು 10ನೇ ಮನೆ ಅಧಿಪತಿ ಡಿಸೈಡ್ ಮಾಡುತ್ತೆ. ಸೊ ಅದನ್ನು 6ನೇ ಮನೆ ಅಧಿಪತಿ ಡಿಸೈಡ್ ಮಾಡುತ್ತೆ. ಸೊ ಯಾವ ಕೆಲಸ ಕೊಡಬೇಕು ಅನ್ನೋದನ್ನು 6ನೇ ಮನೆ ಅಧಿಪತಿ ಡಿಸೈಡ್ ಮಾಡುತ್ತೆ. ಸೊ ಈ ಥರ ಅವಕಾಶಗಳು, ಕ್ಯಾಂಪಸ್ ಇಂಟರ್ವ್ಯೂ ಅವಕಾಶ ಬಂತಲ್ಲ, ಸೊ ಅದು ಎಲ್ಲಿಂದ ಬಂತು? 11ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿದ್ದರೆ ಬಂತು. ಸೊ ಈ ಥರ ಒಂದು ವರ್ಕ್ ಆಗುತ್ತೆ. ಸೊ ಇನ್ನು 11ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿದ್ದರೆ, ಸೊ ಇದು ಅವರ ಒಂದು ವೃತ್ತಿಯಲ್ಲಿ ಅವರನ್ನು ಉನ್ನತವಾದ ಸ್ಥಾನಕ್ಕೆ ತಗೊಂಡೋಗುತ್ತೆ. ಅಂದರೆ ಈಗ 11ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದರೆ ಅವ್ರ ಜೀವನದುದ್ದಕ್ಕೂ ಎಷ್ಟು ಚೆನ್ನಾಗಿ ಒಂದು ಕೆಲಸ ಇರುತ್ತೋ, ಸೊ ಇಲ್ಲಿ ಅವ್ರ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಟ್ ಇಲ್ಲಿ ಅವರ ಒಂದು ಡೆಸಿಗ್ನೇಷನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಂದರೆ ಅವರು ಒಂದು ಉನ್ನತವಾದ ಹುದ್ದೆಯಲ್ಲಿ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ಲು, ಇವಾಗ ಈಗ ಒಂದು ಬ್ಯಾಂಕಿನ ಕ್ಲರ್ಕ್ಗಳಿಗೂ ಹಾಗೂ ತಹಶೀಲ್ದಾರ್ ಇಬ್ಬರಿಗೂ ಒಂದು ಸೇಮ್ ಸ್ಯಾಲ್ರಿ. ಸೊ ಸ್ಯಾಲ್ರಿ ವೈಸ್ ಇಲ್ಲಿ ಯಾವುದೋ ಡಿಫ್ರೆನ್ಸ್ ಇಲ್ಲ, ಬಟ್ ತಹಶೀಲ್ದಾರ್ಗೆ ಅವ್ರಿಗಿರೋಂತಹ ಅಧಿಕಾರ, ಸೊ ಅದು ಸ್ಯಾಟಿಸ್ಫೈ 10ನ ಸ್ಯಾಟಿಸ್ಫೈ ಮಾಡುತ್ತೆ. ಅದೇ ಬ್ಯಾಂಕ್ ಕ್ಲರ್ಕ್ನ 6th ಹೌಸ್ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಇದು ಈ ಮೇಜರ್ ಡಿಫ್ರೆನ್ಸನ್ನು ನಾವು ಅಸ್ಟ್ರಾಲಜಿಯಲ್ಲಿ ಗುರುತಿಸಬೇಕಾಗತ್ತೆ. ಸೊ ಇದು 11ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿದ್ದರೆ ಅವರು ಒಂದು ಉನ್ನತ ಹುದ್ದೆಯಲ್ಲಿರ್ತಾರೆ. ಸೊ ಇನ್ನು ಒಂದು 11ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿದ್ದರೆ ಅವರಿಗೆ ಪಾಯಿಂಟ್ ಅಂದ್ಕೊಂಡಿದ್ದಾಗುವಂತಹ ಚಾನ್ಸಸ್ ಇರುತ್ತೆ. ಅವ್ರಿಗೆ ಏನು ಬೇಕಾದರೂ ಅಂದ್ಕೊಂಡ್ಲಿ, ಅದಾಗುವಂತಹ ಚಾನ್ಸಸ್ ಜೀವನದ ಉದ್ದಕ್ಕೂ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇನ್ನು 11ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದರೆ, ಸೊ ಇಲ್ಲಿ ಕೂಡ ಅದೊಂಥರ ಜ್ಞಾನೋದಯಕ್ಕಾಗಿ ಅವಕಾಶ. ಸೊ ಇವರಿಗೆ ಸುಮಾರು ಸತಿ ಆಪ್ಷನ್ಸ್ ಬರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಸನ್ಯಾಸಿ ಆಗು, ಅವಾಗ ಅಂದರೆ ಸನ್ಯಾಸಿ ಆಗಬೇಕಾದಂತಹ ಅವಕಾಶಗಳು ಸುಮಾರು ಸತಿ ಬರುತ್ತೆ ಇವ್ರ ಮನಸ್ಸಿಗೂ ಕೂಡ ಅನಿಸುತ್ತೆ. ಬಟ್ ಅದ್ರೆ ಎಲ್ಲ ಥರ ಎಲ್ಲ ಟೈಮು ಅವ್ರು ಸನ್ಯಾಸಿ ಆಗೋದಕ್ಕಾಗಲ್ಲ. ಇಲ್ಲಿ ಬೇರೆ ಬೇರೆ ಗ್ರಹಗಳ ಪೊಸಿಷನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅವ್ರ ಮನಸ್ಸಿಗೆ ಅನಿಸೋದ್ರಲ್ಲಂತೂ ಯಾವುದೇ ತರಹದ ಒಂದು ಡೌಟ್ ಇಲ್ಲ, ಅವ್ರ ಮನಸ್ಸಿಗೆ ನಾನು ಸನ್ಯಾಸಿ ಆಗಬೇಕು ಅಂತ ಅನಿಸುತ್ತೆ. ಸೊ ಇದಿಷ್ಟು ಇವತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.